ಹಾಯ್ ಎವರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಸಿ ಇ ಟಿ ಗೊಂದಲ, ಹೈಕೋರ್ಟ್ಗೆ ವರದಿ ಕೂಡ ಸಲ್ಲಿಸಿದ್ದಾರೆ. ನೆಕ್ಸ್ಟ್ ಏನಾಗಿದೆ ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೂಡ ಬಂದಿದೆ ಪೇಪರಲ್ಲಿ, ಅದನ್ನು ತಿಳಿಸ್ಕೊಡ್ತೇನೆ. ಚಾನಲ್ಗೆ ಸಬ್ಸ್ಕ್ರೈಬ್ ಎಲ್ಲ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಎಷ್ಟು ಅದನ್ನು ಲೈಕ್ನ ಮಾಡಿ. ಇದೇ ರೀತಿ ಡೈಲಿ ಅಪ್ಡೇಟ್ಸ್ ಕೂಡ ಬರ್ತಾ. ನಂತರ ವಿಷಯಕ್ಕೆ ಬರೋದಾದರೆ, ಸಿ ಇ ಟಿ ಗೊಂದಲ ನಿವಾರಣೆಗೆ ಹೈಕೋರ್ಟ್ಗೆ ವರದಿ ಕೂಡ ಸಲ್ಲಿಕೆ ಮಾಡಿದ್ದಾರೆ. ಸಿ ಇ ಟಿ ರಿಪೀಟರ್ಸ್ ವಿದ್ಯಾರ್ಥಿಗಳ 2021ನೇ ಸಾಲಿನ ಪಿ ಯು ಅಂಕಗಳನ್ನು 2022ನೇ ಸಾಲಿನ ವೃತ್ತಿಪರ ಕೋರ್ಸ್ಗಳ ಪ್ರವೇಶಕ್ಕೆ ಪರಿಗಣಿಸುವ ವಿಚಾರದಲ್ಲಿ ಉದ್ಭವಿಸಿರುವ ಬಿಕ್ಕಟ್ಟು ಪರಿಹರಿಸಲು ರೂಪಿಸಿರುವ ಸಮನ್ವಯ ಯೋಜನೆಯ ವರದಿಯನ್ನು ರಾಜ್ಯ ಸರ್ಕಾರ ಮುಚ್ಚಿದ ಲಕೋಟೆಯಲ್ಲಿ ಹೈಕೋರ್ಟ್ಗೆ ಗುರುವಾರ ಸಲ್ಲಿಸಿದೆ. ಗುರುವಾರ ಹೈಕೋರ್ಟ್ಗೆ ವರದಿಯನ್ನು ಕೂಡ ಸಲ್ಲಿಸಿದೆ ರಾಜ್ಯ ಸರ್ಕಾರ ಮುಚ್ಚಿದ ಲಕೋಟೆಯಲ್ಲಿ. ಇದರ ವಿಚಾರಣೆ ಬಂದುಬಿಟ್ಟು ಶುಕ್ರವಾರ ನಡೆಯಲಿದೆ ಅಂತ ತಿಳಿಸಿದ್ದಾರೆ. ಇಂದು ನಡೀತದೆ, ಇಂದು 10:00 ಬೆಳಗಿನ ಜಾವ. ಸಿ ಇ ಟಿ ರಿಪೀಟರ್ಸ್ ವಿದ್ಯಾರ್ಥಿಗಳು ಕಳೆದ ಸಾಲಿನಲ್ಲಿ ಪಡೆದ ಪಿ ಯು ಅಂಕಗಳನ್ನು ಪ್ರಸಕ್ತ ಈ ವರ್ಷದ ವೃತ್ತಿಪರ ಕೋರ್ಸ್ಗಳ ಪ್ರವೇಶಕ್ಕೆ ಪರಿಗಣಿಸಿ ಹೊಸದಾಗಿ ರ್ಯಾಂಕ್ ಪಟ್ಟಿ ಪ್ರಕಟಿಸುವಂತೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ಹೈಕೋರ್ಟ್ ಏಕಸದಸ್ಯ ಪೀಠವು ನಿರ್ದೇಶಿಸಿತ್ತು. ಅಂದರೆ ಹೈಕೋರ್ಟ್ ಏಕಸದಸ್ಯ ಪೀಠ ಮುಂಚೆ ಆರ್ಡ್ರ್ ಮಾಡಿತ್ತು, ಎಲ್ಲರೂ ಕೂಡ 50-50 ಎಲ್ಲರೂ ಕೂಡ ಒಂದೇ ಅದೇ ರೀತಿ ಮಾಡಿ ಅಂತ ಆರ್ಡ್ರ್ ಮಾಡಿತ್ತು. ಅದನ್ನು ಪ್ರಶ್ನಿಸಿ ಮತ್ತೆ ರಾಜ್ಯ ಸರ್ಕಾರ ಸಲ್ಲಿಸಿರುವ ಮೇಲ್ಮನವಿಯನ್ನು ಹಂಗಾಮಿ ಮುಖ್ಯಾಧೀಶ ನ್ಯಾಯಾಧೀಶ ಅಲೋಕ್ ನೇತೃತ್ವದ ವಿಭಾಗೀಯ ಪೀಠದ ಮುಂದೆ ಗುರುವಾರ ವಿಚಾರಣೆ ಬಂತು. ನಿನ್ನೆ ಅದು ವಿಚಾರಣೆ ಬಂದುಬಿಟ್ಟು ಗುರುವಾರ ಕೈಗೆತ್ತಿಕೊಂಡಿತು ಅಂತ ತಿಳಿಸಿದ್ದಾರೆ. ಗೊತ್ತಿರೋ ಹಾಗೆ ನಮಗೆ 3 ದಿನ ಟೈಮ್ ಕೊಟ್ಟಿದ್ದರು, ಪರಿಹಾರ ಮಾಡ್ತೀವಿ ಅಂತ ಹೇಳಿದರು, ಅದನ್ನು ಗುರುವಾರ ಕೈ ಎತ್ತಿಕೊಂಡಿದ್ದಾರೆ. ಈ ವೇಳೆ ಸರ್ಕಾರದ ಪರ ಹೆಚ್ಚುವರಿ ಅಡ್ವೊಕೇಟ್ ಜನರಲ್ ಧ್ಯಾನ್ ಚೆನ್ನಪ್ಪ ಪರಿಹಾರದ ಲಕೋಟಿ ಸಲ್ಲಿಸಿದರು. ಅಂದರೆ ಕೋರ್ಟ್ಗೆ ಪರಿಹಾರದ ಲಕೋಟಿ ಕಳಿಸಿದ್ದಾರೆ. ನಿನ್ನೆ ನಾನು ನಿಮಗೆ ಹೇಳಿದೆ ಏನೆಲ್ಲ ಜಡ್ಜ್ಮೆಂಟ್ ಆಗುತ್ತೆ ಅಂತ ಆ ರೀತಿ ಕಳಿಸಿದ್ದಾರೆ. ನಂತರ ಇಂದು ಏನಾಗುತ್ತೆ ಅಂದರೆ ಫೈನಲ್ ಜಡ್ಜ್ಮೆಂಟ್ ಬರುತ್ತೆ. ಬೆಳಗಿನ ಜಾವ ಫಸ್ಟ್ ಕೇಸ್ ಬೆಂಚ್ ಸೆಷನ್ ಆಗುತ್ತೆ, ಅದು ಅಂತೇಳಿ ಮಾಹಿತಿ ಕೊಟ್ಟಿದ್ದಾರೆ. ಇದು ಅಪ್ಡೇಟ್ಸ್ ಆಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿ ಒನ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ.